हाय फ्रेंड्स सिंपल बिजनेस यूट्यूब चैनल के स्वागत फ्रेंड्स नानीग तुंत बिजनेस दिन के 20,000 वे आदाय संपादू अस्ट दुड प्रॉफिट सिगुंत बिजनेस आगे ಹಾಗೇನೇ ಫ್ರೆಂಡ್ಸ್ ಈ ಬಿಸ್ನೆಸ್ ಗೆ ಮಾರ್ಕೆಟ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಈ ಬಿಸ್ನೆಸ್ ನಲ್ಲಿ ಬರೋದಿಲ್ಲ ಖಂಡಿತವಾಗಿಯೂ ಸಕ್ಸೆಸ್ ಆಗುವಂತ ಬಿಸ್ನೆಸ್ ಗಳಲ್ಲಿ ಈ ಬಿಸ್ನೆಸ್ ಕೂಡ ಒಂದಾಗಿದೆ ಫ್ರೆಂಡ್ಸ್ ಸೋ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ಈ ಬಿಸ್ನೆಸ್ ಯಾವುದು ಇದಕ್ಕೆ ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಳಬೇಕಾಗುತ್ತೆ ಲಾಭ ಎಷ್ಟು ಸಿಗುತ್ತೆ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲಾ ಇನ್ಫರ್ಮೇಷನ್ ಕೂಡ ಗೊತ್ತಾಗುತ್ತೆ ನಂತರ ಈಜಿಯಾಗಿ ಬಿಸ್ನೆಸ್ ನ ಮಾಡ್ಕೊಂಡು ಒಳ್ಳೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳಬಹುದು ओके बिजनेस यावदु अंत तिळिसि कोड्तीनि अदक्किंत मुंचे नीवु इदे मोदल सारी नम्म यूट्यूब चानल अन्नु नोड्ता इद्रे ईगले सब्स्क्राइब आगि पक्कदल्लि काणिसुवंत बेल ऐकान अन्नु क्लिक माडि आल् मेले सेलेक्ट माडि इदरिंद नावु माडुवंत एल्ला वीडियोस गळु निमगे नोटिफिकेशन बरुत्ते सो मिस् माडदेनि एल्ला वीडियोस गळन्नु नोड्कोळ्ळबहुदु हागेने फ्रेंड्स ई वीडियोगोंदु लाइक् न कोडि नीवु कोडुवंत लाइक् इंद नावु अनेक वीडियोस गळन्नु माड्लिक्के सहायवागुत्ते सो फ्रेंड्स प्लीज ई वीडियोगोंदु लाइक् न कोडि ओके बिजनेस टापिक गे बरोण ईग ಇದರಿಂದ ಒಂದು ದಿನಕ್ಕೆ 20,000 ವರೆಗೆ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಳ್ಳಬಹುದು ಸೋ ಈ ಬಿಸಿನೆಸ್ ನೋಡಿ ಇಲ್ಲಿ ಇಂಡಿಯಾದಲ್ಲಿನೇ ತುಂಬಾನೇ ದೊಡ್ಡದಾಗಿ ನಡೆಯತಾ ಇರುವಂತ ಬಿಸಿನೆಸ್ ಇದು ಯಾಕೆಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಏನು ಅಂದ್ರೆ ಕರ್ಗೇಟೆಡ್ ರೂಫ್ ಶೀಟ್ ಅಂತ ಇದು ಈ ನಮ್ಮ ಭಾರತ ದೇಶದಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ ಅಲ್ವಾ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅನ್ನೋದು 2019 ರ ಪ್ರಕಾರ ಇಂಡಿಯನ್ ಜಿಡಿಪಿ ನಲ್ಲಿ 2.7 ಟ್ರಿಲಿಯನ್ ರೂಪೀಸ್ ಬಂದ್ಬಿಟ್ಟು ಇದರ ಭಾಗವಾಗಿದೆ ಸೋ ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಸಂಬಂಧಿಸಿದಾಗಿದ್ದರಿಂದ ಫಸ್ಟ್ ಇದರ ಮಾರ್ಕೆಟಿಂಗ್ ಬಗ್ಗೆ ತಿಳಿಸಿ ಕೊಡ್ತೀನಿ ನೆಕ್ಸ್ಟ್ ಇದನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಫ್ಯಾಕ್ಟರೀಸ್ ಗಳಿಗೆ ಇದನ್ನ ಯೂಸ್ ಮಾಡ್ತಾರೆ ವೇರ್ ಹೌಸ್ ಗಳಿಗೆ ಯೂಸ್ ಮಾಡ್ತಾರೆ ಸಿನಿಮಾ ಥಿಯೇಟರ್ಸ್ ಗಳಲ್ಲಿ ಗ್ಯಾರೇಜ್ ಇನ್ನ ಎಕ್ಸಿಬಿಟರ್ ಸೆಂಟರ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಇನ್ನ ಅಗ್ರಿಕಲ್ಚರ್ ಗೆ ಸಂಬಂಧಿಸಿದ ಶೇಡ್ಸ್ ಗಳಿರುತ್ತೆ ಅಲ್ವಾ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಹೀಗೆ ಅನೇಕಗಳಲ್ಲಿ ಇದರ ಬಳಕೆ ಅನ್ನೋದು ಇದೆ ಅದು ಹೇಳ್ತಾ ಹೋದ್ರೆ ತುಂಬಾನೇ ಇದೆ ಫ್ರೆಂಡ್ಸ್ ಕೆಲವು ಮಾತೆ ತಿಳಿಸಿ ಕೊಟ್ಟಿದ್ದೀನಿ ಈಗ ಇನ್ನ ಇದು ತುಂಬಾ ಲೈಫ್ ಇರುತ್ತೆ ಯಾವುದೇ ಕಾರಣಕ್ಕೂ ತುಕ್ಕಿ ಹಿಡಿಯೋದಿಲ್ಲ ಮೇಂಟೆನೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ ಅನೇಕ ರೀತಿಯ ಶೀಟ್ಸ್ ಗಳ ತಯಾರಿಕೆಗಳಲ್ಲಿ ಫ್ಯಾಕ್ಟರೀಸ್ ಗಳಲ್ಲಿ ಶೆಡ್ ನ ನಿರ್ಮಾಣ ಮಾಡಕ್ಕೆ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೆ ಇನ್ನ ನೆಕ್ಸ್ಟ್ ಕಮರ್ಷಿಯಲ್ ಆಗಿ ಅಲ್ಲದೆ ಮನೆಗಳ ಮೇಲೆ ಹಾಕಿಕೊಳ್ಳಕ್ಕೂ ಇದನ್ನ ಯೂಸ್ ಮಾಡ್ತಾರೆ ಇನ್ನ ಮನೆಗಳ ಮುಂದೆ ಮಾಡ್ತಾರೆ ಅಲ್ವಾ ಶೀಟ್ಸ್ ಅದನ್ನ ಮಾಡೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಹೀಗೆ ಫ್ರೆಂಡ್ಸ್ ಅನೇಕ ರೀತಿಯಲ್ಲಿ ಇದರ ಬಳಕೆ ಅನ್ನೋದು ಇದ್ದೇ ಇದೆ ಹಾಗಾಗಿ ನಿಮಗೆ ಬಿಸಿನೆಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಬರೋದಿಲ್ಲ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಈಜಿ ಆಗಿ ಆಗುತ್ತೆ ಇದರಿಂದ ಒಳ್ಳೆ ಪ್ರಾಫಿಟ್ ಅನ್ನು ನೀವು ಸಂಪಾದಿಸಿಕೊಳ್ಳತಾನೆ ಇರಬಹುದು ಇಷ್ಟೆಲ್ಲ ಯೂಸ್ ಇರುವಂತ ಈ ಪ್ರಾಡಕ್ಟ್ ಗೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಇರೋದಿಲ್ಲ ನನಗೆ ಏನು ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್ ಇದರ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ವಾ ಆ ಮ್ಯಾನುಫ್ಯಾಕ್ಚರರ್ ಹತ್ರದಿಂದ ನೀವು ಇದನ್ನ ಪರ್ಚೇಸ್ ಮಾಡ್ಕೊಂಡು ಒಂದು ಸ್ಟಾಕ್ ಪಾಯಿಂಟ್ ಅಂದ್ರೆ ಗೋಡೌನ್ ರೀತಿಯಲ್ಲಿ ಏರ್ಪಾಡ್ ನ ಮಾಡ್ಕೊಂಡು ಇದರಲ್ಲಿ ಅನೇಕ ರೀತಿಯ ಡಿಸೈನ್ಸ್ ಗಳಲ್ಲಿ ಅನೇಕ ರೀತಿಯ ಕಲರ್ಸ್ ಗಳಲ್ಲಿ ಸಿಗುತ್ತೆ ಇದು ಸೋ ಎಲ್ಲಾ ರೀತಿಯ ಡಿಸೈನ್ಸ್ ಗಳನ್ನು ಎಲ್ಲಾ ರೀತಿಯ ಕಲರ್ಸ್ ಗಳಲ್ಲಿ ಇದನ್ನೆಲ್ಲವನ್ನು ಇಟ್ಕೊಂಡು ಸ್ವಲ್ಪವರೆಗೆ ಸ್ಟಾಕ್ ನ ಮೇಂಟೇನ್ ಮಾಡ್ಕೊಂಡ್ರು ಸಾಕು ಜಾಸ್ತಿ ಸ್ಟಾಕ್ ನ ಅವಶ್ಯಕತೆ ಇರೋದಿಲ್ಲ ಈಗ ನೀವು ಯಾವುದಾದರೂ ಒಂದು ಬಿಸಿನೆಸ್ ನ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ ಫುಲ್ ಸ್ಟಾಕ್ ನ ಮೇಂಟೇನ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಹಾಗಲ್ಲ ಹೊಸ ಸ್ಟಾಕ್ ನ ನೀವು ಮೇಂಟೇನ್ ನ ಮಾಡ್ಕೊಂಡು ಆ ಡಿಸೈನ್ಸ್ ವರೆಗೆ ನೀವು ಡಿಸ್ಪ್ಲೇ ನಲ್ಲಿ ಇಟ್ರೆ ಸಾಕು ನಿಮ್ಮ ಹತ್ರ ಇರುವಂತ ಕಸ್ಟಮರ್ಸ್ ಯಾರಾದರೂ ನಿಮ್ಮ ಹತ್ರ ಬರ್ತಾರೋ ಅವರು ಬಂದು ಫಸ್ಟ್ ಡಿಸೈನ್ ನ ನೋಡ್ಕೊಳ್ತಾರೆ ನಂತರ ಅವರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನಿಮ್ಮ ಹತ್ರ ಹೇಳ್ತಾರೆ ನಂತರ ನೀವು ಇದನ್ನ ಯಾವ ಮ್ಯಾನುಫ್ಯಾಕ್ಚರ್ ಇಂದ ತಗೊಂಡ್ ಬರ್ತಿರೋ ಆಗ ನೀವು ಆರ್ಡರ್ ನ ಕೊಟ್ಟು ಅದನ್ನ ಪರ್ಚೇಸ್ ನ ಮಾಡ್ಕೊಂಡ್ರೆ ಸಾಕು ಬಿಫೋರ್ ಅಡ್ವಾನ್ಸ್ ನ ಬೇಕಾದರೂ ನೀವು ತಗೊಳ್ಳಬಹುದು ನಿಮ್ಮ ಹತ್ರ ಸ್ಟಾಕ್ ಇದ್ರೆ ನೀವು ಅಡ್ವಾನ್ಸ್ ನ ತಗೊಳ್ಳಬಹುದು ಯಾವುದೇ ರೀತಿಯ ಸ್ಟಾಕ್ ಇಲ್ಲದೆ ನೀವು ಅಡ್ವಾನ್ಸ್ ನ ತಗೊಂಡ್ರೆ ಓನ್ಲಿ ಡಿಸ್ಪ್ಲೇ ನ ಮೇಂಟೇನ್ ಮಾಡಿದ್ರೆ ಯಾರು ಕೂಡ ನಿಮಗೆ ಕೊಡೋದಿಲ್ಲ ಹೆದರುಕೊಂಡು ಸೋ ನಿಮ್ಮ ಹತ್ರ ಆಲ್ರೆಡಿ ಸ್ಟಾಕ್ ಇರಬೇಕು ಗೋಡೌನ್ ಇರಬೇಕು ಸ್ವಲ್ಪವರೆಗೆ ಸ್ಟಾಕ್ ನ ಇಟ್ಕೊಂಡು ಮೇಂಟೇನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವು ಇದು ಈ ಬಿಸಿನೆಸ್ ನಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ನೆಕ್ಸ್ಟ್ ನೀವು ಮ್ಯಾನುಫ್ಯಾಕ್ಚರ್ ಇಂದ ಇದನ್ನ ತಗೊಳ್ಳೋದೇ ಆದ್ರೆ ಮ್ಯಾನುಫ್ಯಾಕ್ಚರ್ ನಿಮ್ಮ ಹತ್ರ ಹೇಳ್ತಾರೆ ಕಸ್ಟಮರ್ಸ್ ಗಳಿಗೆ ಯಾವುದಾದರೂ ಡಿಸೈನ್ಸ್ ಬೇಕು ಅಂದ್ರೆ ನೀವು ಆರ್ಡರ್ ನ ತಗೊಂಡು ನಮ್ಮ ಹತ್ರ ತಗೊಳ್ಳಬಹುದು ಅಂತ ಹೇಳ್ತಾರೆ ಅಂದ್ರೆ ಎಲ್ಲವನ್ನೂ ಕೇಳ್ಕೊಳ್ಳಬೇಕಾಗುತ್ತೆ ನೀವು ಎಷ್ಟು ಸ್ಕ್ವೇರ್ ಫೀಟ್ ವರೆಗೆ ಅವರಿಗೆ ಬೇಕಾಗುತ್ತೆ ಎಷ್ಟರವರೆಗೆ ಪ್ರಾಡಕ್ಟ್ ಬೇಕಾಗುತ್ತೆ ಇದೆಲ್ಲವನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ನಂತರ ಮ್ಯಾನುಫ್ಯಾಕ್ಚರ್ ಇರ್ತಾರಲ್ವಾ ಅದನ್ನ ನೀವು ವಾಟ್ಸ್ಆಪ್ ನ ಮೂಲಕ ಫಾರ್ವರ್ಡ್ ನ ಮಾಡಿದ್ರೆ ಅವರಿಗೆ ಅಲ್ಲಿಗೆ ಸರಿ ಹೋಗುತ್ತೆ ನಂತರ ಅವರು ನಿಮಗೆ ಆರ್ಡರ್ಸ್ ನ ಕಳಿಸ್ತಾರೆ ಇದರಿಂದ ನೀವು ಕಸ್ಟಮರ್ಸ್ ಗಳಿಗೆ ಸೇಲ್ ಮಾಡೋದರ ಮೂಲಕ ಒಳ್ಳೆ ಇನ್ಕಮ್ ನ ಗಳಿಸಿಕೊಳ್ಳಬಹುದು ಹಾಗೇನೇ ಫ್ರೆಂಡ್ಸ್ ಈ ಬಿಸಿನೆಸ್ ನ ಮಾಡೋದಾದ್ರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ದೊಡ್ಡ ಮೊತ್ತದಲ್ಲಿನೇ ಬೇಕಾಗುತ್ತೆ ಇದು ಸಣ್ಣ ಬಿಸಿನೆಸ್ ಅಲ್ಲ ಫ್ರೆಂಡ್ಸ್ ಇದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ ಮಿನಿಮಮ್ ನಿಮ್ಮತ್ರ ಫ್ರೆಂಡ್ಸ್ 10 ಲಕ್ಷದಿಂದ 15 ಲಕ್ಷ ರೂಪಾಯಿ ವರೆಗೆ ಬಂಡವಾಳ ಅನ್ನೋದು ಇರಲೇಬೇಕಾಗುತ್ತೆ
ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಳದೇ ಆದ್ರೆ ತುಂಬಾನೇ ದೊಡ್ಡ ಮೊತ್ತದಲ್ಲಿ ಅರ್ನಿಂಗ್ ನ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಡೌಟ್ ಬರಬಹುದು, ಈಗ 10 ಲಕ್ಷದಿಂದ 15 ಲಕ್ಷ ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಇದರಲ್ಲಿ ಪ್ರಾಫಿಟ್ ಯಾವ ರೀತಿಯಲ್ಲಿ ಸಿಗಬಹುದು ಅನ್ನೋದ್ರ ಬಗ್ಗೆ ಇದನ್ನ ಪರ್ಸೆಂಟೇಜ್ ನಲ್ಲಿ ಹೇಳ್ಕೊಳ್ಳಬಹುದು ಫ್ರೆಂಡ್ಸ್. 52 ಇಂದ 60% ವರೆಗೆ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಇದರಲ್ಲಿ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಮಾರ್ಕೆಟಿಂಗ್ ಪ್ರೈಸ್ ಅನ್ನೋದು ಹೆಚ್ಚಾಗ್ತಾನೆ ಇದೆ, ಹಾಗೇನೇ ಡಿಮ್ಯಾಂಡ್ ಕೂಡ ಇದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಇದೆ. ನೀವು ಒಂದ್ಸರಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದ್ರ ಬಗ್ಗೆ, ಹಾಗೇನೇ ಯಾವ ರೀತಿಯಲ್ಲಿ ಈ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಗೊತ್ತಾಗುತ್ತೆ, ಹಾಗೆ ಪ್ರಾಫಿಟ್ ಯಾವ ರೀತಿಯಲ್ಲಿ ಸಿಗುತ್ತೆ ಇದೆಲ್ಲವೂ ನಿಮಗೆ ಸಿಗುತ್ತೆ ಸರ್ಚ್ ಮಾಡಿ. ಇದರಲ್ಲಿ 52 ಇಂದ 60% ವರೆಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿಯಾಗಿ ಸಿಕ್ಕೇ ಸಿಗುತ್ತೆ, ಇದರಲ್ಲಿ ಡೌಟೇ ಬೇಡ. ನೆಕ್ಸ್ಟ್, ನೀವು ಸ್ಟಾಕ್ ನ ಇಟ್ಕೊಂಡು ಗೋಲ್ಡನ್ ಟೈಪ್ ನಲ್ಲಿ ಸ್ಟಾಕ್ ನ ಮೇಂಟೈನ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಸುತ್ತಮುತ್ತಲಿನಲ್ಲಿರುವಂತಹ ವಿಲೇಜಸ್ ಎಲ್ಲರೂ, ಹಾಗೇನೆ ಟೌನ್ಸ್ ಗಳಲ್ಲಿರೋರು, ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಸಂಬಂಧಿಸಿದ ಎಲ್ಲಾ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಅವರು ನಿಮ್ಮ ಹತ್ರ ತಗೊಳ್ಳಕ್ಕೆ ಬರ್ತಾರೆ, ಹಾಗೇನೆ ಈ ಫೀಲ್ಡ್ ಅಲ್ಲಿ ಇರೋರು ಕೂಡ ಫ್ರೆಂಡ್ಸ್ ನಿಮ್ಮ ಹತ್ರದಿಂದ ಪರ್ಚೇಸ್ ನ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಅಂದ್ರೆ ನೀವು ಇಷ್ಟು ದೊಡ್ಡ ಸ್ಟಾಕ್ ನ ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಸುತ್ತಮುತ್ತಲಿನಲ್ಲಿರೋರು ಎಲ್ಲರೂ ನಿಮ್ಮ ಶಾಪ್ ಗೆನೆ ಬಂದು ತಗೊಂಡು ಹೋಗ್ತಾರೆ, ಅದು ಕನ್ಸ್ಟ್ರಕ್ಷನ್ ಫೀಲ್ಡ್ ಗೆ ಆಗಿರಬಹುದು, ಮನೆಗಳಿಗೆ ಆಗಿರಬಹುದು, ಶೆಡ್ ಗಳನ್ನು ತಯಾರಿಸೋದಕ್ಕೆ ಆಗಿರಬಹುದು, ಏನಕ್ಕಾದರೂ ಆಗಿರಬಹುದು ನಿಮ್ಮ ಹತ್ರನೇ ತಗೊಳ್ಳಕ್ಕೆ ಬರ್ತಾರೆ. ಸೊ ನೀವು ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚಾಗಿ ಟ್ರೆಸ್ ನ ತಗೊಳ್ಬೇಕನ್ನೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ನೀವು 3-4 ತಿಂಗಳು ಕಷ್ಟಪಡಬೇಕಾಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಮಾರ್ಕೆಟಿಂಗ್ ಆಗಬೇಕು ಅಂದ್ರೆ ಪಬ್ಲಿಸಿಟಿ ಆಗಬೇಕಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ನಂತರ ನಿಮ್ಮ ಬಿಸ್ನೆಸ್ ಖಂಡಿತವಾಗಿಯೂ ಸಕ್ಸಸ್ ಆಗೇ ಆಗುತ್ತೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಒಂದು ದಿನಕ್ಕೆ ನೀವು 20,000 ವರೆಗೆ ಪ್ರಾಫಿಟ್ ಅನ್ನು ಖಂಡಿತವಾಗಿಯೂ ಸಂಪಾದಿಸಿಕೊಳ್ತೀರಾ, ಆದರೆ ಚೆನ್ನಾಗಿ ನೀವು ಮಾರ್ಕೆಟಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಲ್ಲಿ ನಾನು ತಿಳಿಸಿಕೊಟ್ಟೆ ಅಲ್ವಾ, ಅದೇ ರೀತಿಯಲ್ಲಿ ನೀವು ಬಿಸ್ನೆಸ್ ನ ಮಾಡಿದ್ರೆ ಖಂಡಿತವಾಗಿ ತುಂಬಾ ಬೇಗನೆ ಕ್ಲಿಕ್ ಆಗ್ತೀರಾ ಬಿಸ್ನೆಸ್ ನಲ್ಲಿ. ಇನ್ನು ನೆಕ್ಸ್ಟ್, ಯಾರ ಹತ್ರದಿಂದ ಇದನ್ನ ಪರ್ಚೇಸ್ ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈಗ ಇದಕ್ಕೆ ಸಂಬಂಧಿಸಿದ ಮ್ಯಾನುಫ್ಯಾಕ್ಚರರ್ಸ್ ಇಂಡಿಯಾ ಮಾರ್ಟ್ ನಲ್ಲಿ ತುಂಬಾ ಜನರು ಸಿಗ್ತಾರೆ ಫ್ರೆಂಡ್ಸ್. ಅದರಲ್ಲಿ ನೀವು 10-15 ಜನರನ್ನ ಕಾಂಟ್ಯಾಕ್ಟ್ ಆಗಿ ಯಾರು ನಿಮಗೆ ಕಡಿಮೆ ರೇಟ್ಗೆ ಕೊಡ್ತಾರೋ ಅವರ ಹತ್ರದಿಂದ ನೀವು ಡೈರೆಕ್ಟ್ ಆಗಿ ಹೋಗಿ ನೋಡಿಕೊಂಡು ನಿಮಗೆ ಯಾವ ಯಾವ ರೀತಿಯ ಪ್ರಾಡಕ್ಟ್ ಬೇಕು ಅದೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಅಮೌಂಟ್ ನ ಕೊಟ್ಟು ಪ್ಯಾಕ್ ಮಾಡಿಕೊಂಡು ತಗೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಅಮೌಂಟ್ ನ ಆನ್ಲೈನ್ ನಲ್ಲಿ ಪೇ ಮಾಡಿ ಪರ್ಚೇಸ್ ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ಇದನ್ನ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಯಾರು ಕೂಡ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಇದೆಲ್ಲ ಆನ್ಲೈನ್ ಪ್ರೋಸೆಸ್ ಅಲ್ಲ, ನೀವೇ ಡೈರೆಕ್ಟ್ ಆಗಿ ಹೋಗಿ ತಗೊಳ್ಳಿ. ಇದರ ಬಗ್ಗೆ ನೀವು ಕೂಡ ಒಂದ್ಸರಿ ಗ್ರೌಂಡ್ ಸರ್ಚ್ ನ ಮಾಡ್ಕೊಂಡು ನಂತರ ಬಿಸ್ನೆಸ್ ನ ಮಾಡಕ್ಕೆ ಮುಂದಾಗಿ ಫ್ರೆಂಡ್ಸ್. ಡೈರೆಕ್ಟ್ ಆಗಿ ಬಿಸ್ನೆಸ್ ನ ಮಾಡಿ ಅಂತ ಹೇಳಲ್ಲ, ಇದರ ಬಗ್ಗೆ ನೀವು ಕೂಡ ಒಂದ್ಸರಿ ಥಿಂಕ್ ಮಾಡ್ಕೊಂಡು ನಂತರ ಬಿಸ್ನೆಸ್ ನ ಮಾಡಿ, ಆಗ ಖಂಡಿತವಾಗಿ ಬಿಸ್ನೆಸ್ ನಲ್ಲಿ ಸಕ್ಸಸ್ ನ ಕಾಣ್ತೀರಾ. ಇನ್ನು ಫ್ರೆಂಡ್ಸ್, ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ ನ ಮಾಡಿಕೊಂಡು SEO ನ ಮಾಡಿ ಗೂಗಲ್ ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ ನ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೆಳಗೆ ಇರುವಂತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಧನ್ಯವಾದಗಳು.